ಗಾಯ್ಸ್ ವೆಲ್ಕಮ್ ಬ್ಯಾಕ್. ಇವತ್ತು ನಾನು ನಿಮ್ಗೆ ಅನ್ಬಾಕ್ಸಿಂಗ್ ಮಾಡ್ತಾ ಇರೋದು ಬಂದು DJ Mini 2. ಈ ಮಿನಿ ಟೂನ ಇವತ್ತು ನಾನು ನಿಮಗೆ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಬಾಕ್ಸ್ನ ನೀವು ಓಪನ್ ಮಾಡ್ತಾ ಇದ್ದಂಗೆ ನಿಮ್ಗೆ ಒಂದು ಡ್ರೋನ್ ಸಿಗುತ್ತೆ, ಜೊತೆಗೆ ಒಂದು ಕಂಟ್ರೋಲರು, ಒಂದು USB ಚಾರ್ಜರ್ ಕೂಡ ಸಿಗುತ್ತೆ. ಯಾಕಂದರೆ ಇದಕ್ಕೆ ಬ್ಯಾಟ್ರಿನ ಚಾರ್ಜ್ ಮಾಡೋದಕ್ಕೆ ಅವ್ರು ಬಂದು ನಿಮಗೆ ಯೂನಿವರ್ಸಲ್ ಚಾರ್ಜರ್ ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ನೀವು ಇಂಡಿಯನ್ ಪ್ಲೇಗ್ದು ಒಂದು ಚಾರ್ಜರ್ ಬೇಕಾದ್ರೆ ತೊಗೊಬೇಕಾಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಡ್ರೋನ್ ತೊಗೊತಾ ಇದ್ರೆ ಅಂದರೆ ಕಾಂಬೋ ಸೆಟ್ ತೊಗೊಳ್ಳಿ. ಕಾಂಬೋ ಸೆಟ್ ತೊಗೊಂಡಿಲ್ಲ ಅಂದರೆ ನಿಮಗೆ ಬ್ಯಾಟ್ರಿ ಒಂದು ಕೊಡ್ತಾರೆ. ನೀವು ಕಾಂಬೋ ಸೆಟ್ ತೊಗೊತಾ ಇದ್ದೀರಾ ಅಂದರೆ ನಿಮ್ಗೆ 3 ಬ್ಯಾಟ್ರಿ ಸಿಗುತ್ತೆ. ಅದಕ್ಕೋಸ್ಕರ ಕಾಂಬೋ ತೊಗೊಳಕ್ಕೆ ಟ್ರೈ ಮಾಡಿ, ಸ್ವಲ್ಪ ಒಂದು 10-15 ಸಾವಿರ ಎಕ್ಸ್ಟ್ರಾ ಆಗುತ್ತೆ ಅದಕ್ಕೋಸ್ಕರ. ಜೊತೆಗೆ ಒಂದು ಜಾಯ್ಸ್ಟಿಕ್ದು ಇನ್ನೊಂದು ಕೊಡ್ತಾರೆ ಸೆಟ್ಟು, ಅಕಸ್ಮಾತ್ ಒಂದು ಮಿಸ್ ಆಯ್ತವ್ರು ಇರಲಿ ಅಂತ. ಒಂದು ಸ್ಕ್ರೂ ಡ್ರೈವರ್ ಕೊಡ್ತಾರೆ, ಯಾಕಂದರೆ ನೀವು ಇದು ರೆಕ್ಕೆಗಳ್ದಿದೆ ಗೊತ್ತೆ, ಇದನ್ನೆಲ್ಲ ಚೇಂಜು ನೀವೇ ಮನೇಲಿ ಮಾಡ್ಕೊಬೇಕಾಗುತ್ತೆ ಅಂತ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ನೀವೇನೋ ಯೂಸ್ ಮಾಡ್ತಾ ಇದ್ದಾರೆ, ರೆಕ್ಕೆ ಹಾಳಾಗುತ್ತೆ ಅಂದ್ಬಿಟ್ಟು ಅವರೇ ಒಂದು 3 ಸೆಟ್ ಕೊಟ್ಟಿರ್ತಾರೆ. ಇದರಿಂದ ನೀವು ಯೂಸ್ ಮಾಡ್ಕೊಂಡು ಅಕಸ್ಮಾತ್ ಹಾಳಾಯಿತು ಅಂದರೆ ಇದನ್ನು ತೊಗೊಬೋದು. ಇದು ಎಕ್ಸ್ಟ್ರಾ ಸಿಗುತ್ತೆ, ಅಕಸ್ಮಾತ್ ಏನೋ ಫುಲ್ಲು ಹೊಡೆದೋಯ್ತು ಅಂದರೆ ಎಕ್ಸ್ಟ್ರಾ ಸಿಗುತ್ತೆ, ನೀವು ಅಲ್ಲೂ ಕೂಡ ಬೈ ಮಾಡ್ಬೋದು. ಇನ್ನು ನಿಮಗೆ 3 ಥರ ಕೊಡ್ತಾರೆ ಚಾರ್ಜರು, ನಾರ್ಮಲ್ ಚಾರ್ಜರು, ಲೈಟಿಂಗ್ ಚಾರ್ಜರು, ಜೊತೆಗೆ ಸಿ ಟೈಪ್ ಚಾರ್ಜರು. ಈ 3ರದ್ದು ನೀವು ಕನೆಕ್ಟ್ ಮಾಡ್ಕೊಂಡು ಪ್ರತಿಯೊಂದು ಮೊಬೈಲ್ಗೆ ಯೂಸ್ ಮಾಡ್ಕೋಬೋದು. ಯಾಕಂದರೆ ಹೈಯರ್ ಎಂಡು ಲೋ ಮೊಬೈಲು ಅಂತ ಏನಿಲ್ಲ, ಪ್ರತಿಯೊಂದು ಮೊಬೈಲ್ ಕೂಡ ಎಲ್ಲದಕ್ಕೂ ಕೇಪಟಬಲ್ ಆಗಿದೆ. ಇದನ್ನು ನೀವು ಯೂಸ್ ಮಾಡ್ಬೋದು. ಜೊತೆಗೆ ಯೂಸರ್ ಗೈಡ್ ಕೊಡ್ತಾರೆ. ಈ ಯೂಸರ್ ಗೈಡ್ ಅಂತ ನಿಮ್ಗಂತೂ ಅರ್ಥ ಆಗಲ್ಲ, ನನಗೂ ಕೂಡ ಅರ್ಥ ಆಗಿಲ್ಲ. ನಾನು ಯೂಟ್ಯೂಬಲ್ಲಿ ನೋಡೇ ಕಲ್ತಿದ್ದು ಹೇಗೆ ಯೂಸ್ ಮಾಡೋದು ಅಂತ. ಜೊತೆಗೆ ಬ್ಯಾಗು, ಲೆದರ್ ಬ್ಯಾಗ್ ಅಂತೂ ಕ್ರೇಜಿ ಆಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಯಾಕಂದರೆ ಎಲ್ಲರೂ ಹೋಗಬೇಕು ಅಂದರೆ ಕ್ಯಾರಿ ಮಾಡೋದಕ್ಕೆ ಇದೊಂದು ಸಖತ್ತಾಗಿದೆ. ಈ ಡ್ರೋನ್ನ ನಾನು ಏನಕ್ಕೆ ಸೆಲೆಕ್ಟ್ ಮಾಡಿದೆ ಅಂದರೆ, ಈ ಡ್ರೋನ್ ಬಂದು ನಮಗೆ 65,000 ಸಿಗುತ್ತೆ. ನೀವು ಆನ್ಲೈನ್ ಪರ್ಚೇಸ್ ಮಾಡ್ತೀರಾ ಅಂದರೆ ನಿಮಗೆ 90,000 ಗಂಟೆ ಇದೆ ಕಾಂಬೋ ಸೆಟ್ಟು. ನನಗೆ ಗೊತ್ತಿರೋದ್ರೆ ನಾನು ತೊಗೊಂಡಿದ್ದೆ ಕಾಂಬೋ ಸೆಟ್ಟೇ, ನಮಗೆ 65,000 ಸಿಗುತ್ತೆ. ನಿಮಗೂ ಇನ್ನೂ ಪರಿಚಯ ಆದರೆ ಇನ್ನೂ ಕಮ್ಮಿ ಮಾಡ್ತಾರೆ. ನನಗೆ ಪರಿಚಯದಿಂದ 65,000 ಸಿಕ್ತು. ಬಟ್ ಕಾಂಬೋದಲ್ಲಿ 3 ಬ್ಯಾಟ್ರಿ ಸಿಗುತ್ತಲ್ಲ, ಒಂದೊಂದು ಬ್ಯಾಟ್ರಿ ಬಂದು ನಿಮಗೆ 30 ಮಿನಿಟ್ಸ್ ಅಂತ ಹೇಳ್ತಾರೆ. ಬಟ್ ಆದರೆ ಅದು 30 ಮಿನಿಟ್ಸ್ ಆಗಲ್ಲ, 20 ಮಿನಿಟ್ಸ್ ಅಂತೂ 100% ಬರುತ್ತೆ. ನೀವು ಒಂದೊಂದು ಬ್ಯಾಟ್ರಿ 20 ಮಿನಿಟ್ಸ್ ಅಂದರೆ 3-1 ಅವರ್ ಅಂತೂ ಡ್ರೋನ್ನ ಫ್ಲೈ ಮಾಡ್ಬೋದು. ಡ್ರೋನ್ನ ನೋಡ್ತಾ ಇರ್ಬೋದು, 249 ಗ್ರಾಮು, ತುಂಬ ವೇಟ್ಲೆಸ್ಸು. ಯಾಕಂದರೆ ಗಾಳಿಲಿ ಆರಬೇಕು ಅಂದರೆ ವೇಟ್ಲೆಸ್ ಇದ್ದರೆ ನಿಮಗೆ ಜಾಸ್ತಿ ಹೊತ್ತು ಆರುತ್ತೆ. ಜೊತೆಗೆ ನೀವು ಡ್ರೋನ್ ಓಪನ್ ಮಾಡ್ತಂಗೆ ನಿಮ್ಗೊಂದು ಇನ್ನೊಂದು ಪ್ರೊಟೆಕ್ಟರ್ ಸಿಗುತ್ತೆ. ನೀವು ಫಸ್ಟು ಇದನ್ನು ಕ್ಲೀನಾಗಿ ಓಪನ್ ಮಾಡ್ಕೊಳ್ಳಿ, ಯಾಕಂದರೆ ಇದರಲ್ಲಿ ಏನಾದ್ರು ಮಿಸ್ ಆಯಿತು ಅಂದರೆ ನಿಮಗೆ ಕ್ಯಾಮ್ರಾಗಳು, ರೆಕ್ಕೆಗಳು ಕಟ್ಟಾಗೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ, ಜಸ್ಟ್ ಪ್ರೊಟೆಕ್ಟರ್ನ ಈ ಥರ ಓಪನ್ ಮಾಡ್ಕೊಳ್ಳಿ. ಈ ಥರ ಪ್ರೊಟೆಕ್ಟರ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಫಸ್ಟು ರೆಕ್ಕೆ ಇದೆಯಲ್ಲ, ಇದನ್ನು ಓಪನ್ ಮಾಡ್ಕೊಳ್ಳಿ. ಇನ್ನು ನೀವು ಬ್ಯಾಕ್ ಸೈಡ್ ರೆಕ್ಕೆ ಓಪನ್ ಮಾಡಬೇಕಂದ್ರೆ ಸ್ವಲ್ಪ ಸ್ಮೂತಾಗಿ ಹೀಗೆ ಎಸ್ ಬ್ಯಾಟ್ರಿ ಹಾಕ್ಬೇಕಾದ್ರೆ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಕೊಟ್ಟಿರ್ತಾರೆ ಗೊತ್ತಾ, ಇದನ್ನು ಪ್ರೆಸ್ ಮಾಡಿ ಓಪನ್ ಮಾಡಿ. ನೀವು ಬ್ಯಾಟ್ರಿ ಹಾಕ್ಬೇಕು ಕೂಡ ನೋಡಿ, ಬ್ಯಾಟ್ರಿಲಿ ನಿಮ್ಗೊಂದು ಸಿಂಬಲ್ ಇರ್ತಿದ್ದು, ಈ ಪಿನ್ಗಳು, ಈ ಪಿನ್ಗಳು ಸಿಂಬಲ್ ಬಂದು ಇಲ್ಲಿಗೆ ಲಾಕ್ ಆಗಬೇಕು ಅಂದರೆ ಇದನ್ನು ನೀವು ಉಲ್ಟಾ ಪ್ರೆಸ್ ಮಾಡಬೇಕಾಗುತ್ತೆ. ಈ ಥರ ಹಾಕಿ ಜಸ್ಟ್ ಇದನ್ನು ಪ್ರೆಸ್ ಮಾಡಿ ಸಾಕು, ಲಾಕ್ ಆಗುತ್ತೆ. ಲಾಕ್ ಆದಮೇಲೆ ಇದನ್ನು ಕ್ಲೋಸ್ ಮಾಡಿ. ಡ್ರೋನಲ್ಲಿ ನಿಮ್ಗೊಂದು ಮೆಮರಿ ಕಾರ್ಡ್ ಸ್ಲಾಟ್ ಸಿಗುತ್ತೆ, ಜೊತೆಗೆ ಇಲ್ಲಿ ಸಿ ಟೈಪ್ ಚಾರ್ಜರ್ ಅನ್ಕೋಬಿಡಿ, ಚಾರ್ಜರ್ ಅಲ್ಲ, ಮೆಮರಿ ಕಾರ್ಡ್ ಹಾಕಿರ್ತಾರೆ ಗೊತ್ತೆ. ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡೋಕ್ಕೆ C2C ಇದ್ದರೆ ನಿಮ್ಮ ಮೊಬೈಲ್ಗೆ ಡೈರೆಕ್ಟಾಗಿ ವೀಡಿಯೋಸ್ಗಳನ್ನ ಶೇರ್ ಮಾಡ್ಕೋಬೋದು. ಅದಕ್ಕೋಸ್ಕರ ಇಲ್ಲಿ ಸಿ ಟೈಪ್ ಕೊಟ್ಟಿದ್ದಾರೆ ಆಪ್ಷನ್ನು. ಜೊತೆಗೆ ಇಲ್ಲೂ ಕೂಡ ಅಲ್ಟ್ರಾ ಲೈಟ್ ಅಂತ ಕೊಟ್ಟು 249 ಗ್ರಾಮ್ಸ್ ಅಂತ ಕೊಟ್ಟಿದ್ದಾರೆ. ಇದು ಬಂದು ಆನ್ ಬಟನ್ನು ಪ್ರೆಸ್ ಮಾಡಿ ಲಾಂಗ್ ಪ್ರೆಸ್ ಮಾಡಿದ್ರೆ ಇದು ಆನ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಬಂದು ನೀವು ಕ್ಯಾಮ್ರಾ ಹತ್ರ ಹ್ಯಾಂಡ್ಲ್ ಮಾಡಬೇಕಾದ್ರೆ ತುಂಬ ಸೆನ್ಸಿಟಿವ್ ಆಗಿ ಹ್ಯಾಂಡ್ಲ್ ಮಾಡಬೇಕಾಗುತ್ತೆ. ಜಸ್ಟ್ ಇದನ್ನು ಇಲ್ಲಿ ಇದೆ ಗೊತ್ತಾ, ಪ್ರೆಸ್ ಮಾಡಿ ಓಪನ್ ಮಾಡಿ, ಈ ರೀತಿ ಓಪನ್ ಮಾಡಿ ಟ್ಯಾಪ್ ಮಾಡಿ ಮತ್ತೆ ಲಾಂಗ್ ಪ್ರೆಸ್ ಮಾಡಿದಾಗ ನಿಮಗೆ ಡ್ರೋನು ಆನ್ ಆಗುತ್ತೆ. ಆನ್ ಆದಮೇಲೆ ನೀವೇನಾದ್ರು ಪ್ರೊಟೆಕ್ಟರ್ ತೆಗ್ದಿಲ್ಲ ಅಂದರೆ ನಿಮ್ಮ ಕ್ಯಾಮ್ರಾ ತಿರುಗಿದಾಗ ನಿಮ್ಮ ಕ್ಯಾಮ್ರಾ ಬಂದು ಹಾಳಾಗೋ ಚಾನ್ಸಸ್ ತುಂಬ ಇರುತ್ತೆ. ಮತ್ತೆ ನೀವು ಅದನ್ನು ರೆಡಿ ಮಾಡ್ಸೋಕೆ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ತೆಗೆದು ಯೂಸ್ ಮಾಡಿ. ಕಂಟ್ರೋಲರು DJI ಅಂತ ಇಲ್ಲಿ ಕೊಟ್ಟಿರ್ತಾರೆ, ನೋಡ್ತಾ ಇರ್ಬೋದು ಪ್ರೀಮಿಯಂ ಕ್ವಾಲಿಟಿ. ಸೊ ಕ್ರೇಜಿ ಆಗಿದೆ, ನೀವು ಇದು ಇಟ್ಕೊಳ್ಳೋಕ್ಕಂತೂ ಇವಿ ಗ್ರಿಪ್ಪಲ್ ಇದೆ. ಜೊತೆಗೆ ಇದರಲ್ಲಿ 3 ಮೋಡ್ ಸಿಗುತ್ತೆ, ಸಿನಿ ಮೋಡು, ನಾರ್ಮಲು, ಸ್ಪೋರ್ಟ್ ಅಂತ. ಈ ಸಿನಿ ಬಂದು ನಾರ್ಮಲಾಗಿ ಸಿನಿಮಾದೆಲ್ಲ ಬರ್ತಕ್ಕಂಥ ನಿಧಾನಕ್ಕೆ ಎಫೆಕ್ಟ್ ಆಗಿ ಆ ಥರ ಬರುತ್ತೆ. ನಾರ್ಮಲ್ ಅಂದರೆ ನೀವು ಮ್ಯಾನ್ಯುವಲ್ಲು ಹೇಗೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಇನ್ನು ಸ್ಪೋರ್ಟ್ ಅಂದರೆ ಸ್ಪೀಡಾಗಿ ಎಷ್ಟು ರಾಕೆಟ್ ಹೋದಂಗೆ ಹೋಗುತ್ತೆ ಅಂದರೆ ಅಷ್ಟು ರಾಕೆಟ್ ಥರ ಹೋಗುತ್ತೆ. ಜೊತೆಗೆ ಚಾರ್ಜಿಂಗ್ ಕೂಡ ಹಾಗೇ ಹೋಗುತ್ತೆ. ನಾರ್ಮಲ್ ಆನ್ ಆ್ಯಂಡ್ ಆಫ್ ಬಟನ್ನು, ನಾರ್ಮಲ್ ಒಂದು ಟ್ಯಾಪ್ ಮಾಡಿ ಲಾಂಗ್ ಪ್ರೆಸ್ಸು, ಇದು ಪಾಸು, ಮತ್ತು ಬ್ಯಾಕ್ ಟು ಹೋಮು, ಇದು ಫಂಕ್ಷನ್ ಬಟನ್ನು. ಜೊತೆಗೆ ಇದು ಜಾಯ್ಸ್ಟಿಕ್ನ ಆ್ಯಡ್ ಮಾಡೋದು. ಇಲ್ಲಿ ನೋಡ್ತಿರೋ ಜಾಯ್ಸ್ಟಿಕ್ ನೀವು ಕೊಟ್ಟಿರ್ತಾರೆ, ಇದನ್ನು ಈ ಥರ ಓಪನ್ ಮಾಡಿ ಜಸ್ಟ್ ಇದನ್ನು ಥ್ರೆಡ್ ಮಾಡೋದು ಸಾಕು. ಆಟೋಮೆಟಿಕ್ಕಾಗಿ 2 ಕಡೆಯಿಂದ ಇರುತ್ತೆ, ಒಂದು ಎಕ್ಸ್ಟ್ರಾನು ಕೊಟ್ಟಿರ್ತಾರೆ. ಅಕಸ್ಮಾತ್ ಈಗ ಮಿಸ್ ಆದರೆ ನೀವು ಅಲ್ಲೂ ಕೂಡ ಅದನ್ನು ಯೂಸ್ ಮಾಡ್ಕೊಬೋದು. ಇದು ಬಂದು ನೀವು ಫೋಟೋ ತೆಗೆಯೋಕ್ಕೆ ಇಲ್ಲಾದರೆ ವೀಡಿಯೋ ತೆಗೆಯೋಕ್ಕೆ ಎರಡು ಕೂಡ ಚೇಂಜ್ ಮಾಡ್ಕೊಳ್ಳೋದಕ್ಕೆ. ಜೊತೆಗೆ ಇದು ಬಂದು ಇಲ್ಲಿ ಕ್ಲಿಕ್ ಮಾಡೋದಕ್ಕೆ, ನೀವು ವೀಡಿಯೋ ಬೇಕಾದ್ರೆ ವೀಡಿಯೋ ರೆಕಾರ್ಡ್ ಮಾಡ್ಬೋದು, ಫೋಟೋ ಬೇಕಾದ್ರೆ ಫೋಟೋ, ಇಲ್ಲಿ ಯಾವ ಥರ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಡ್ತೀರಿ ಅದನ್ನು ಇಲ್ಲಿ ನೀವು ಕ್ಲಿಕ್ ಮಾಡಿ ತೆಗಿಬೋದು. ಇದು ಬಂದು ನೀವು ಕ್ಯಾಮ್ರಾ ಇದೆ ಗೊತ್ತಾ, ಕ್ಯಾಮ್ರಾ ರೊಟೇಟ್ ಮಾಡೋದಕ್ಕೋಸ್ಕರ, ಕೆಳಗಡೆಗೆ ಮೇಲ್ಗಡೆಗೆ 180 ಡಿಗ್ರಿ ರೊಟೇಟ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ಬೋದು. ನೀವು ಸೆಟಪ್ ಮಾಡ್ಕೊಂಡು ಎಲ್ಲ ಆನ್ ಮಾಡ್ಕೊಂಡು ಆದಮೇಲೆ ನಿಮಗೆ ಈ ಥರ ಬರುತ್ತೆ. ಈ ಥರ ಬಂದ ತಕ್ಷಣ ಮೇನ್ ಇಂಪಾರ್ಟೆಂಟು ಇಲ್ಲಿ ಕಾಣ್ತಿದೆ ಗೊತ್ತಾ, ಇದು ಈ ಸ್ಯಾಟಲೈಟ್ ಕನೆಕ್ಷನ್ ಅಂತೂ ನಿಮ್ಗೆ ಇರಲೇಬೇಕು. ಮಿನಿಮಮ್ 15 ಮೇಲಿದ್ದರೆ ನೀವು ಆರಿಸಿ, ಯಾಕಂದರೆ ಸ್ಯಾಟಲೈಟ್ ಕನೆಕ್ಷನ್ ಜಾಸ್ತಿ ಇದ್ದಷ್ಟು ನಿಮಗೆ ಡ್ರೋನು ಮಿಸ್ಕನೆಕ್ಷನ್
ಕನೆಕ್ಷನ್ ಅಂತೂ ಯಾವುದೇ ಕಾರಣಕ್ಕೂ ಕಟ್ ಆಗಲ್ಲ. ನಮ್ಮದು 22 ಸ್ಯಾಟಲೈಟ್ ಇದೆ, ತುಂಬ ಕ್ರೇಜಿ ಅನ್ಕೊಂತೀನಿ. ಇದೇ ಫಸ್ಟ್ ಟೈಮ್ ಸಿಗ್ತಾ ಇದೆ 22. ಜೊತೆಗೆ ಇಲ್ಲಿ ಚಾರ್ಜರ್ ಯಾವ ಥರ ಇದೆ ಅಂತ ಗೊತ್ತಾಗುತ್ತೆ, ಜೊತೆಗೆ ಯಾವ ಥರ ಮೋಟರ್ ಕನೆಕ್ಟ್ ಆಗಿದೆ ಅಂತಲೂ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಡ್ರೋನ್ ಎಲ್ಲಿದೆ, ಎಷ್ಟು ದೂರ ಹೋಗುತ್ತೆ ಅಂತ ಪ್ರತಿಯೊಂದು ಕೂಡ ನಾವು ಇಲ್ಲಿ ನೋಡ್ಕೊಬೋದು. ಮೇಲ್ಗಡೆ ನೋಡ್ತಾರ್ಬೋದು ಎನ್ ಮೋಡ್ ಅನ್ಕೊಬೇಡಿ, ಅದು ನಾರ್ಮಲ್ ಅಂತ. ಈಗ ಸಿನಿ, ಇಲ್ಲಿ ಎಷ್ಟು ತಿರುಗಿಸ್ತಾರೆ ಆ ಥರ, ಅಲ್ಲಿ ಸಿನಿ ಮೋಡು, ನಾರ್ಮಲ್ ಮೋಡು, ಜೊತೆಗೆ ಸ್ಪೋರ್ಟ್ ಮೋಡು, ಜೊತೆಗೆ ಎಸ್ ಡಿ ಕಾರ್ಡ್ ಹಾಕಿಲ್ಲ. ಎಸ್ ಡಿ ಕಾರ್ಡ್ ಹಾಕಿಲ್ಲ ಅಂದ್ರೂ ಕೂಡ ನೀವು ಮೊಬೈಲ್ನಲ್ಲೇ ಇದನ್ನು ರೆಕಾರ್ಡ್ ಮಾಡಿ ಸೇವ್ ಮಾಡ್ಕೋಬೋದು ವೀಡಿಯೋನ. ವೀಡಿಯೋ ಮತ್ತು ಕ್ಯಾಮ್ರಾ ಮೋಡ್ನ ಚೇಂಜ್ ಮಾಡ್ಕೋಬೇಕಾದ್ರೆ ಇಲ್ಲೂ ಮಾಡ್ಕೋಬೋದು, ಇಲ್ಲ ಅಂದರೆ ಇಲ್ಲೂ ಮಾಡ್ಕೋಬೋದು. ಇಲ್ಲಿ ಸಿಂಬಲ್ ಇದೆ ಗೊತ್ತಾ, ಅದು ವೀಡಿಯೋ ಸಿಂಬಲ್ಲು, ಇದು ಫೋಟೋ ಸಿಂಬಲ್ಲು. ಇವೆರಡನ್ನೂ ಯೂಸ್ ಮಾಡ್ಕೊಂಡು ಇಲ್ಲೇ ನೀವು ಕ್ಯಾಮ್ರಾನ ಎಕ್ಸ್ಚೇಂಜ್ ಮಾಡ್ಕೋಬೋದು. ಇದು ಬಂದು ಕ್ಯಾಪ್ಚರ್ದು. ಜೊತೆಗೆ ಮೇನ್ ಇಂಪಾರ್ಟೆಂಟ್ ಬಂದು ಇದು ಆಟೋ ಅಂತಿದೆ. ನೀವು ಆಟೋ ಅಂದರೆ ಇದು 180p ಮತ್ತು ಜೊತೆಗೆ 60fps ರೆಕಾರ್ಡ್ ಆಗುತ್ತೆ. ಸ್ಲೋ ಮೋಷನ್ ರೆಕಾರ್ಡ್ ಮಾಡೋದು ಕೂಡ ಕ್ರೇಜಿಯಾಗಿ ಬರುತ್ತೆ. ಇನ್ನು ಇದು ಬಂದು ನಾರ್ಮಲ್ ಆಗಿ ಪ್ರೋ ಮಾಡು, ನೀವು ಯಾವ ಥರ ಬೇಕೋ ಆ ಥರ ಸೆಟ್ ಮಾಡ್ಕೋಬೋದು. ಟೇಕ್ ಆನ್ ಮಾಡಬೇಕು ಅಂದರೆ ಇಲ್ಲಿ ನೋಡ್ತಾ ಇದ್ದಾರೆ ಗೊತ್ತಾ, ಸಿಂಬಲ್ಲು, ಈ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ, ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ, ಇದನ್ನು ಲಾಂಗ್ ಪ್ರೆಸ್ ಮಾಡಿದ್ರೆ ಸಾಕು ಆಟೋಮೆಟಿಕ್ ಆಗಿ ಟೇಕ್ ಆನ್ ಆಗುತ್ತೆ. 5 feet ಬಂದು ಆಟೋಮೆಟಿಕ್ ಆಗಿ ಅದೇ ನಿಂತ್ಕೊಳ್ಳುತ್ತೆ. ನಿಮಗೆ ಅಕಸ್ಮಾತ್ ಬೇಡ ಅಂದರೆ ಮತ್ತೆ ಅದನ್ನೇ ಪ್ರೆಸ್ ಮಾಡಿ ಲ್ಯಾಂಡ್ ಅಂತ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸಾಕು, ಆಟೋಮೆಟಿಕ್ ಆಗಿ ಡ್ರೋನು ಹಾಗೆ ಕೆಳಗಡೆ ಡೌನ್ ಆಗುತ್ತೆ. ಇಲ್ಲಿ ಲ್ಯಾಂಡ್ ಆಗಿತ್ತಲ್ಲ, ಅಲ್ಲೇ ಬಂದು ನಿಂತ್ಕೊಳ್ಳುತ್ತೆ. ಒಂದು ಏನಪ್ಪ ಅಂದರೆ ಕೆಳಗಡೆ ಏನಾದರೂ ಇತ್ತು ಅಂದರೆ, ನೀರಿತ್ತು ಅಂದರೆ, ಅಕಸ್ಮಾತ್ ಯಾರೋ ಮನುಷ್ಯರಿದ್ರೆ ಅದನ್ನು ನಿಂತ್ಕೊಳ್ಳಲ್ಲ, ಬೇರೆ ಕಡೆ ಹೋಗುತ್ತೆ. ಯಾಕಂದರೆ ಕೆಳಗಡೆ ಕೂಡ 2 ಸೆನ್ಸರ್ ಇದೆ, ಅದಕ್ಕೋಸ್ಕರ ರೋಡ್ ಎಲ್ಲಿರುತ್ತೋ ಅಲ್ಲೇ ಹೋಗಿ ಕ್ಲೀನಾಗಿ ಲ್ಯಾಂಡ್ ಆಗುತ್ತೆ. ಇದು ಬಂದು ನೀವು ಮೇಲ್ಗಡೆ ಹೋಗೋದಕ್ಕೆ ಡ್ರೋನ್ ತುಂಬ ಮೇಲೆ ಹೋಗುತ್ತೆ. ಇದು ಪ್ರೆಸ್ ಮಾಡಿದ್ರೆ ಹಾಗೇ ಕೆಳಗೆ ಬರುತ್ತೆ. ಕೆಳಗೆ ಬಂದ ತಕ್ಷಣ ಇದು ಬಂದು ಹಾಗೆ ಹಿಂದಕ್ಕೆ ಹೋಗೋದಕ್ಕೆ, ಜೊತೆಗೆ ಮುಂದಕ್ಕೆ ಹೋಗೋದಕ್ಕೆ. ನೋಡಿ, ಈಗ ಹೋಗ್ತಾ ಇರ್ಬೋದು, ಹಿಂದಕ್ಕೆ ಹೋಗ್ತಾ ಇದೆ. ಹಾಗೆ ಪ್ರೆಸ್ ಮಾಡಿದ್ರೆ ಇದು ಮುಂದಕ್ಕೆ ಬರ್ತಾ ಇರುತ್ತೆ. ಇದು ಬಂದು ನೀವು ನಿಂತಿದ್ದ ಜಾಗದಲ್ಲೇ ಅದನ್ನು ರೊಟೇಟ್ ಮಾಡೋದಕ್ಕೆ, ಯಾವ ಥರ ಬೇಕೋ ಆ ರೀತಿ ಇದನ್ನು ರೊಟೇಟ್ ಮಾಡ್ಕೋಬೋದು ನೀವು ಕ್ಯಾಮ್ರಾನ ಇದರಿಂದ. ಜೊತೆಗೆ ಇದು ಬಂದು ನೋಡ್ತಾ ಇರ್ಬೋದು ಆ ಕಡೆ ಈ ಕಡೆ ರೈಟು ಲೆಫ್ಟು ಡ್ರೋನ್ನ ನೀವು ಆರಿಸೋದಕ್ಕೆ. ನೋಡ್ತಾ ಇರ್ಬೋದು ಇವಾಗ ಎಷ್ಟು ದೂರ ಹೋಗುತ್ತೆ, ಕಳಿಸ್ತೀನಿ ನೋಡಿ. Close your eyes. ಗೈಸ್, ನೋಡಿದ್ರಲ್ಲ ಡ್ರೋನ್ ವೀಡಿಯೋ ಯಾವ ಥರ ಇದೆ ಅಂತ, ತುಂಬ ಸೈಕ್ ಆಗಿದೆ ಅನ್ಕೊತೀನಿ. ಒಂದೊಂದು ಶಾರ್ಟ್ಸ್ಗಳು ಚೆನ್ನಾಗಿ ಬಂದಿದೆ ಅಂತ ನಾನು ಅನ್ಕೊತೀನಿ. ಯಾಕಂದರೆ ನಾನು ಹೊಸದಾಗಿ ಆಪ್ರೇಟ್ ಮಾಡ್ತಾ ಇರೋದ್ರಿಂದ ನನಗೆ ಅದು ಚೆನ್ನಾಗಿದೆ ಅಂತಲೇ ಅನಿಸ್ತಾ ಇದೆ. ಬಟ್ ನಿಮ್ಗೆ ಯಾವ ಥರ ಅನಿಸ್ತಾ ಇದೆ ಅಂತ ಎಲ್ಲರೂ ಕೂಡ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಎಲ್ರಿಗೂ ನಮಸ್ಕಾರ. ಜಯ ಆಂಜನೇಯ.